ಮುನ್ನೆಲೆಗೆ ಬಂತು ಈಗ ಮತ್ತೆ ಲಾಕ್ಡೌನ್ನ ಚರ್ಚೆ ಈಗ ಬಹುದೊಡ್ಡದಾಗಿ ಬೆಂಗಳೂರಿನ ವಿಚಾರಕ್ಕೆ ಈ ಲಾಕ್ಡೌನ್ ವಿಚಾರ ಚರ್ಚೆ ಆಗ್ತಾ ಇದೆ ಲಾಕ್ಡೌನ್ ಆಗಬೇಕಾ ಆಗಬಾರ್ದ ಸರ್ಕಾರಕ್ಕೆ ಹಲವು ತಜ್ಞರು ಭಿನ್ನ ಭಿನ್ನ ಅಭಿಪ್ರಾಯವನ್ನ ಕೊಡ್ತಾ ಇದ್ದಾರೆ ಕೆಲವರಿಂದ ಕಂಪ್ಲೀಟ್ ಲಾಕ್ಡೌನ್ಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಕೆಲವರಿಂದ ವಾರ್ಡ್ ವಾರು ಲಾಕ್ಡೌನ್ಗೆ ಸಲಹೆಯನ್ನ ನೀಡಲಾಗ್ತಾ ಇದೆ ತಜ್ಞರ ವರದಿಯನ್ನು ಆಧರಿಸಿ ಮುಂದಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಗುರುವಾರದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ ಸೊ ಬೆಂಗಳೂರಿನಲ್ಲಿ ಕಿಲ್ಲರ್ ಕೊರೊನಾ ಮರಣ ಮೃದಂಗವನ್ನ ಬಾರಿಸ್ತಾ ಇದೆ ಬೆಂಗಳೂರಿನಲ್ಲಿ ಸ್ಪೆಷಲಿ ಪ್ರತಿದಿನವೂ ಕೂಡ ಶತಕವನ್ನ ಬಾರಿಸ್ತಾ ಇದೆ ಈ ಸೋಂಕು ಹಾಗಾಗಿ ದೃಢಪಡ್ತಾ ಇರುವಂತಹ ಸಂಖ್ಯೆ ಒಂದು ಕಡೆಗೆ ಸಾವಿನ ಸಂಖ್ಯೆ ಕೂಡ ಬೆಂಗಳೂರಿನಲ್ಲಿ ಅತಿ ಹೆಚ್ಚಾಗ್ತಾ ಇದೆ ಹೊಸ ಹೊಸ ಏರಿಯಾಗಳಿಗೆ ಈ ಸೋಂಕು ಹೆಚ್ಚಾಗ್ತಾ ಹೋಗ್ತಾ ಇದೆ ಯಾವ ಮೂಲಗಳಿಂದ ಎಲ್ಲಿಂದ ಯಾರಿಗೆ ಯಾರಿಂದ ಯಾವ ರೀತಿಯಾಗಿ ಈ ಸೋಂಕು ಹೇಗೆ ಬರ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಐ ಎಲ್ ಐ ಕೇಸ್ ಆಗಿರ್ಬೋದು ಸಾರಿ ಕೇಸ್ ಆಗಿರ್ಬೋದು ನಿಗೂಢವಾಗಿರುವಂತಹ ಕೇಸ್ಗಳಾಗಿರ್ಬೋದು ಇವಿಷ್ಟು ಕೇಸ್ಗಳು ಒಟ್ಟು ಏಳ್ನೂರು ಕೇಸ್ಗಳು ಈಗ ಬೆಂಗಳೂರಿನಲ್ಲಿದೆ ನಿಗೂಢ ಐ ಮತ್ತು ಸಾರಿ ಕೇಸ್ಗಳು ಅಂದ್ರೆ ವಿಷಮಶೀತ ಜ್ವರ ಇನ್ನೊಂದ್ ಕಡೆಗೆ ಉಸಿರಾಡದ ಸಮಸ್ಯೆ ಇನ್ನೊಂದು ಕಡೆಗೆ ಯಾವ ಮೂಲದಿಂದ ಈ ಸೋಂಕು ಬಂತು ಅನ್ನೋದು ಗೊತ್ತಾಗ್ತಾ ಇಲ್ಲ ಇವೆಲ್ಲ ಕೇಸ್ ಬೆಂಗಳೂರಲ್ಲಿ ಸಮುದಾಯ ಮಟ್ಟದಲ್ಲಿ ಹೋಗಿದೆ ಅನ್ನೋದನ್ನ ಈಗಾಗಲೇ ತಜ್ಞರು ಹೇಳ್ತಾ ಇದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಕೂಡ ಮೆಗಾ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡ್ತು ಇದರಲ್ಲಿ ಈಗ ಫೇಸ್ಬುಕ್ ಪೋಲ್ ಮೂಲಕವಾಗಿ ಪಬ್ಲಿಕ್ ಟಿವಿ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿದೆ ಮತ್ತೆ ಲಾಕ್ ಡೌನ್ ಬಗ್ಗೆ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಒಲವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಮತ್ತೆ ಲಾಕ್ಡೌನ್ ಗೆ ಆಗ್ರಹಿಸ್ತಾ ಇದ್ದಾರೆ ಸೊ ಪಬ್ಲಿಕ್ ಟಿವಿ ನಡೆಸ್ತಾ ಇರುವಂತಹ ಈ ಜನಾಭಿಪ್ರಾಯದಲ್ಲಿ ಸ್ಪಷ್ಟವಾಗಿ ಬರ್ತಾ ಇರುವಂತದ್ದೇನು ಅಂತಂದ್ರೆ ಲಾಕ್ಡೌನ್ ಬೇಕು ಬೆಂಗಳೂರಿನಲ್ಲಿ ತಜ್ಞರು ಹೇಳ್ತಾ ಇರೋದು ಏನು ಗೊತ್ತಾ ಒಂದು ಕಡೆಗೆ ಲಾಕ್ಡೌನ್ ಅನ್ನ ಏನಾದ್ರೂ ಮಾಡದೆ ಹೋದ್ರೆ ಅಂದ್ರೆ ಇನ್ನು ಹದಿನೈದು ದಿನದಲ್ಲಿ ಇದನ್ನ ಏನಾದರೂ ಬ್ರೇಕ್ ಹಾಕದೇ ಹೋದ್ರೆ ಕೈ ಮೀರಿ ಹೋಗಿದೆ ಈಗಾಗಲೇ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ ಕಷ್ಟ ಕಷ್ಟ ಅಂತ ಹೇಳಿ ಸೊ ಈಗ ಹಲವು ತಜ್ಞರು ವಿಭಿನ್ನ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಮಂಡನೆಯನ್ನ ಮಾಡಿದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ಕಂಪ್ಲೀಟ್ ಲಾಕ್ಡೌನ್ಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಇಲ್ಲ ನೋಡಿ ಅಲ್ಲಿ ಪರ್ಸೆಂಟೇಜ್ ನೋಡಿ ಯಾವ ರೀತಿ ಆಗಿದೆ ಅಂತ ಬೇಕು ಅನ್ನೋರು ಎಂಬತ್ತೊಂಬತ್ತು ಪರ್ಸೆಂಟೇಜ್ ಜನ ಹೇಳ್ತಾ ಇದ್ದಾರೆ ಆಲ್ಮೋಸ್ಟ್ ಆಲ್ ಹಂಡ್ರೆಡ್ ಒಂದು ಹನ್ನೊಂದು ಪರ್ಸೆಂಟೇಜ್ ನೋಡಿ ಬೇಡ ಅನ್ನೋರೇ ಹನ್ನೊಂದು ಪರ್ಸೆಂಟೇಜು ನಿಮಗೆ ಈ ಮಟ್ಟದಲ್ಲಿ ಈಗ ಲಾಕ್ಡೌನ್ ಬೇಕು ಅನ್ನೋರ ಸಂಖ್ಯೆ ಏರಿಕೆ ಆಗಿದೆ ಅನ್ನೋದಾದರೆ ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಧಾರವನ್ನ ಯೋಚನೆ ಮಾಡಬೇಕು ತಜ್ಞರು ಕೂಡ ಅದನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಗಂಭೀರವಾಗಿ ಇದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಬೇಕಾಬಿಟ್ಟಿಯಾಗಿ ಕಾಟಾಚಾರಕ್ಕೆ ನೀವು ನಿಯಮಗಳನ್ನು ರೂಪಿಸಿದ ರೀತಿಯಲ್ಲಿ ಕಾಟಾಚಾರಕ್ಕೆ ಬೇಕಾಬಿಟ್ಟಿಯಾಗಿ ನೀವು ಸಡಿಲವನ್ನ ಮಾಡಿದ ರೀತಿಯಲ್ಲಿ ಈ ರೀತಿ ಮಾಡಕ್ ಹೋಗ್ಬೇಡಿ ಸ್ಪೆಷಲಿ ಬೆಂಗಳೂರು ಇಡೀ ಕರ್ನಾಟಕದ ಐವತ್ತು ಪರ್ಸೆಂಟ್ ಆದಾಯವನ್ನ ತಂದುಕೊಡುವಂತಹ ಜಿಲ್ಲೆ ಇಲ್ಲಿ ನಮಗೆ ಕಂಟ್ರೋಲ್ ಆಗ್ಬಿಟ್ಟಿದ್ರೆ ಬೇರೆ ಜಿಲ್ಲೆಗಳನ್ನ ಏನಾದ್ರೂ ಮಾಡ್ಕೊಳ್ಬಹುದಾಗಿತ್ತು ಇಲ್ಲೇ ಐವತ್ತು ಪರ್ಸೆಂಟ್ ನಮಗೆ ಆದಾಯ ಬರುವಂತಹ ಜಿಲ್ಲೆ ಈಗ ಲಾಕ್ ಡೌನ್ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೆ ಆರ್ಥಿಕವಾದಂತ ಪರಿಸ್ಥಿತಿ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಅದಕ್ಕೆ ಬಡ್ಕೊಳ್ತಾ ಬಂದ್ವಿ ಆರಂಭದಿಂದಲೂ ಕೂಡ ಬೆಂಗಳೂರು ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಬೆಂಗಳೂರು ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಬಿಲ್ಡ್ ಅಪ್ ಕೊಟ್ಕೊಂಡ್ರು 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 ನಾವು ಎಲ್ಲಾ ವ್ಯವಸ್ಥೆಯನ್ನ ಮಾಡಿದೀವಿ ಏನು ಆಗ್ತಾ ಇಲ್ಲ ಏನು ಆಗ್ತಾ ಇಲ್ಲ ಅಂತ ಹೇಳಿ ಕ್ವಾರಂಟೈನ್ ಅವಧಿಯನ್ನ ಕಟ್ ಆಫ್ ಮಾಡಿದ್ರು ಇನ್ನೊಂದು ಕಡೆಗೆ ದ್ವಿತೀಯ ಸಂಪರ್ಕಿತರನ್ನ ಯಾರನ್ನು ಹುಡುಕಕ್ಕೆ ಹೋಗ್ಲಿಲ್ಲ ಎಲ್ಲವೂ ಕೂಡ ಹೋಗ್ತಾ ಹೋಯ್ತು ಸೊ ಈಗ ಬೇಕು ಅನ್ನೋರ್ದು ಎಂಬತ್ತೊಂಬತ್ತು ಬೇಡ ಅನ್ನೋದು ಹನ್ನೊಂದು ಪರ್ಸೆಂಟ್ ಈ ರೀತಿ ಆಗ್ತಾ ಹೋದ್ರೆ ಹೇಗೆ ಅರವಿಂದ್ ಇದು ಇದಕ್ಕೆ ಸರ್ಕಾರ ಮೊದಲಿಂದನು ಲಾಕ್ ಡೌನ್ ಒನ್ ಟೂ ತ್ರೀ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಕಂಟ್ರೋಲ್ ನಲ್ಲಿ ಇತ್ತು ಎಕ್ಸಾಕ್ಟ್ಲಿ ಕಂಟ್ರೋಲ್ ನಲ್ಲಿ ಇದ್ದಾಗ ಏನಾಯ್ತು ನಾವು ಬೆಂಗಳೂರನ್ನ ತಗೊಂಡ್ಬಿಟ್ಟಿದೀವಿ ಅಲ್ಲಿಗೆ ಹೋಗೋದು ಬೇಡ ಕಳೆದ ತಿಂಗಳು ಮೇ ಇಪ್ಪತ್ತರವರೆಗೂ ನಾವು ಲೆಕ್ಕ ಹಾಕೊಂಡಾಗ ಅರವಿಂದ್ ಸಾವಿನ ಸಂಖ್ಯೆ ಕೇವಲ ಇಪ್ಪತ್ ಮೂರು ಇದ್ದಿದ್ದು ನಮ್ಮ ನಮ್ಮ ಬೆಂಗಳೂರು ಇದ್ದಿದ್ದು ಇಡೀ ರಾಜ್ಯದ ಕಂಪೇರ್ ಮಾಡಿದಾಗ ಬೆಂಗಳೂರಿನಲ್ಲಿ ಸಾವಿನ ಸಂಖ್ಯೆ ಇಪ್ಪತ್ತ್ ಮೂರ್ ಇತ್ತು ಆದರೆ ಇವತ್ತು ತಾರೀಕು ಒಂದೇ ಒಂದು ತಿಂಗಳಲ್ಲಿ ಇರ್ಬೇಕು ಏನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆನೇ ಗೊಂದಲದಲ್ಲಿದ್ದಾರೆ ನಾನು ಅದಕ್ಕೆ ಆವಾಗ್ಲೇ ಹೇಳಿದ್ದು ಆರೋಗ್ಯ ಅಶೋಕ್ ಅವರು ಬರ್ತಾರೆ ಕಂದಾಯ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ರಾಮುಲು ಅವರು ಬರ್ತಾರೆ ರಾಮುಲು ಅವರು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ಸುಧಾಕರ್ ಅವರು ಅವ್ರದೇ ಒಂದು ಸ್ಟೇಟ್ಮೆಂಟ್ ನಿಮ್ಮಲ್ಲಿ ಸಮನ್ವಯತೆ ಇದ್ರೆ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಪ್ಲಾನ್ ಮಾಡಿದ್ರೆ ಏನಾದರೂ ಒಂದು ಅನುಷ್ಠಾನಕ್ಕೆ ಬರುತ್ತೆ ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ನನಗೆ ಸಂಬಂಧಪಟ್ಟಿದ್ದಲ್ಲ ನಾನು ಈ ಹಾಸ್ಪಿಟಲ್ ಮಾತ್ರ ಸಂಬಂಧಪಟ್ಟಿದ್ದು ಅಂತಂದ್ರೆ ಅವಾಗ ಜನ ಏನ್ ಅನ್ಕೋತಾರೆ ಆರೋಗ್ಯ ಸಚಿವರು ಅನ್ಕೊಳ್ಬೇಕಾ ಅಥವಾ ಇಲ್ಲ ವ್ಯಾಪ್ತಿ ಸಚಿವರು ಅಂತ ವ್ಯಾಪ್ತಿ ಸಚಿವರಾಗಿ ವ್ಯಾಪ್ತಿ ಸಚಿವರು ಮಾತ್ರ ಇವರು ವ್ಯಾಪ್ತಿಗೆ ಬರ್ತಕ್ಕಂಥದ್ರ ಬಗ್ಗೆ ಮಾತ್ರ ನಾವು ಇಲ್ಲ ಇನ್ನು ಕೆಲವು ಇನ್ನು ಸೀಮಿತವಾಗಿರುವಂತ ವ್ಯಾಪ್ತಿ ಆರೋಗ್ಯ ಸಚಿವರು ಅಷ್ಟ ಮಾತ್ರ ಹಾಗಾದ್ರೆ ಬಿಬಿಎಂಪಿ ಅವರು ಏನ್ ಮಾಡಬೇಕು ಬಿಬಿಎಂಪಿ ಅವರು ಎಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಯಾರ ಮಾತನ್ನ ಕೇಳಬೇಕು ಅಂತಕಂತ ಪ್ರಶ್ನೆ ಈಗ ಆರೋಗ್ಯ ಸಚಿವರ ಕೇಳೋದ ವೈದ್ಯಕೀಯ ಶಿಕ್ಷಣ ಸಚಿವರ ಕೇಳದ ಬಿಬಿಎಂಪಿ ಅವರು ಕಮಿಷನರ್ ಆರ್ಡರ್ ಏನಿದೆ ಅಂತ ನಾವು ಪಾಲಿಸ್ತೀವಿ ಅಂತ ಅವ್ರು ಹೇಳ್ತಾರೆ ಗೆ ಆದೇಶ ಕೊಡ್ತಕ್ಕಂಥ ಯಾರು ಅಂತಕ್ಕಂಥ ಪ್ರಶ್ನೆ ಬರುತ್ತೆ ಇದ್ರ ಜೊತೆಗೆ ಬೆಂಗಳೂರಿಗರ ಮನಸ್ಥಿತಿ ಹೇಗಿದೆ ಅನ್ನೋದು ನಮ್ಮ ಪೋಲ್ ನಲ್ಲಿ ಗೊತ್ತಾಗ್ತಾ ಇದೆ ಲಾಕ್ ಡೌನ್ ಮಾಡಿ ಅಂತ ಏಟಿ ನೈನ್ ಪರ್ಸೆಂಟ್ ಅವರೇ ಹೇಳ್ತಾ ಇದ್ದಾರೆ ಪರಿಸ್ಥಿತಿ ಹೀಗಿರಬೇಕಾದ್ರೆ ನೀವು ಏರಿಯಾ ವೈಸ್ ಮಾಡ್ತೀರಾ ವಾರ್ಡ್ ವೈಸ್ ಮಾಡ್ತೀರಾ ಈಗ ಇನ್ನೊಂದು ಹೊಸದಾಗ್ ಬಂತು ಇವತ್ತು ಏನಂದ್ರೆ ವಿಧಾನಸಭಾ ಕ್ಷೇತ್ರವಾರು ನಾವು ಮಾಡ್ತೀವಿ ಯಾಕಪ್ಪ ವಿಧಾನಸಭಾ ಕ್ಷೇತ್ರವಾರು ಇಲ್ಲಿ ಈ ರೀತಿಯಾದಂತಹ ಅಭಿಪ್ರಾಯಗಳು ಓಕೆ ನಾವು ಪಬ್ಲಿಕ್ ಬಳ್ಳಾರಿಯಿಂದ ಒಬ್ರು ಕಾಲರ್ ಕೂಡ ರೆಡಿ ಇದಾರೆ ನಮಸ್ಕಾರ ಸರ್ ಹಾ ಸರ್ ಸಂಜಯ್ ಅವರೇ ನಮಸ್ಕಾರ ಹೇಳ್ರಿ ಸರ್ ಲಾಕ್ಡೌನ್ ಮಾಡ್ಕೊಂತ ಕೊರೋನಾ ವೈರಸ್ ಕೂಡ ಏರ್ಬಿಟ್ಟಿದೆ ಸರ್ ಅಲ್ರಿ ಈಗ ನೀವು ನೀವ್ ಎಲ್ಲಿ ಬಳ್ಳಾರಿಯಿಂದ ಮಾಡಿರಿ ಈಗ ಬಳ್ಳಾರಿ ಲಾಕ್ಡೌನ್ ಆಗತ್ತಿದ್ ಈಗ ಬೆಂಗ್ಳೂರ್ನಂಗ್ ಮಾಡ್ಬೇಕು ಅಂತ ಚರ್ಚೆ ಈಗ ಈಗ ನಿಮ್ ಪ್ರಕಾರ ಏನಾಗಬೇಕು ಬೆಂಗ್ಳೂರ್ ಲಾಕ್ ಡೌನ್ ಮಾಡುದು ಒಳ್ಳೇದ್ ಅನ್ಸುತ್ತೆ ಏನ್ ಇಲ್ಲ ಸರ್ ನಿಮ್ಗ ಮಾಡ್ಬೇಕು ಮಾಡ್ಕೊಂತ ಈಗ ಅದೇ ಅಲ್ಲ ಈಗ ಅವ್ರಿಗೆ ಏನಾಗಿತಿ ಅಂದ್ರೆ ನಮಗಿಂತ ಮಾರಾಷ್ಟ್ರ ಟಾಪ್ ಅಲ್ಲಿ ಐತ್ಲಾ ನಾವ್ ಯಾಕೆ ಅನ್ನೋ ಲೆಕ್ಕಾಚಾರ ಬಂದ್ಬಿಟ್ಟಿನೋ ತಲೆ ಅಂತ ಹೇಳಿ ನಮ್ ಸರ್ಕಾರದವರಿಗೆ ಎಲ್ಲಾ ರೀತಿಯಿಂದ ನೋಡಿದ್ರೆ ಅದೇ ಅದೇ ಆತಂಕ ಆಗಿರೋದು ಎಸ್ ಎಲ್ ಸಿ ಎಕ್ಸಾಮ್ ನಾಡಿದ್ದಿಂದ ಶುರುವಾಗ್ತಾ ಇದೆ ಅದೇ ಅತಿ ದೊಡ್ಡ ಆತಂಕಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಎನಿವೆ ಥ್ಯಾಂಕ್ ಯು ಸಂಜಯ್ ಕರೆ ಮಾಡಿದ್ದಕ್ಕೆ ನೀವು ಕೂಡ ಕರೆ ಮಾಡಬಹುದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಅಲ್ಲಿ ನಿಮ್ಮ ನಿಮ್ಮ ಅಭಿಪ್ರಾಯ ಅಂದ್ರೆ ಸೀಲ್ ಡೌನ್ ಮಾಡ್ಬೇಕಾ ಲಾಕ್ ಡೌನ್ ಮಾಡ್ಬೇಕಾ ಬೇಡ್ವಾ ಇದೊಂದು ಪ್ರಶ್ನೆಗೆ ನಿಮ್ಮ ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಬೇಗ ವಾಪಸ್ ಬರ್ತೀವಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ಆನಂತರ ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಅಂತಕ್ಕಂಥದ್ದನ್ನು ವ್ಯಕ್ತಪಡಿಸಬಹುದು